ಭಯಂಕರ ಕ್ರೂರ ಜಗತ್ತು. ಅವರು ಎಲ್ಲಿಂದ ಹೊಡಿತಾರೆ ಗೊತ್ತಾರ, ಆಂಬುಷ್ ಮಾಡ್ತಾರೆ. ಇವ್ರು 20 ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಏನು ಗೊತ್ತಿರಲ್ಲ, ಕೈಯಲ್ಲಿ ಬಂದು ಎಲ್ರಿಗೂ ಇರುತ್ತೆ. ಬಟ್ ರಪ್ಪತ್ತ ಮೇಲಿಂದ ಡಬ್ 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 ಫೈರ್ ಮಾಡ್ತಾರೆ ಸರ್, ನಾಯಿನಲ್ಲಿದ್ದಾರೆ ಸತ್ತೋಗ್ಬಿಡ್ತಾರೆ. ಐವ್ ಸೀನ್ ಪೀಪಲ್ ಡೈಯಿಂಗ್. ಉಲ್ಫಾ ಬರ್ತಾರೆ, ಉಲ್ಫಾ ಇನ್ನೊಂದು ಪುಸ್ತಕ ಆಗುತ್ತೆ. ಗ್ರನೇಡ್ನ ರಂಗಸ್ವಾಮಿಗಳೇ ಯಾರು ನೋಡಿರಲಿಲ್ಲ, ಎಷ್ಟಿರುತ್ತೆ, ಹೊಲದಲ್ಲಿ ಕೊಚ್ಚಿಂಗ್ ಎಸಬೇಕು, ನಾಟಿಕೊಳ್ಳೆ ಮೊಟ್ಟೆ ಅಷ್ಟೇ ಇರುತ್ತೆ, ಕೊಚ್ಚಿ ಎಸಿಬೇಕು. ಎಸೆಯೋದು ಒಂದು ಸೆಕೆಂಡ್ ಲೇಟ್ ಆದರೆ ನಿಮ್ಮ ಕೈ ಹೋಯ್ತು, ಚಪ್ಪಾಳೆ ಹೊಡೀರಿ. ಈ ಧೀರ ಯೋಧರಿಗೆ ಹೊಡಿಬೇಕು ನಾವು. ನಾವು ಎಂತ ದಡ್ರು ಅಂದ್ರೆ ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಓಹೋ ಸೋಲ್ಜರ್ನ ಗ್ರೇಟ್ ಅಂತ ಮಾಡೋದು ನಾವು ಮಾಡಲೇಬೇಕ್ರಿ, ನಮ್ಮ ಕರ್ತವ್ಯ. ರಂಗಸ್ವಾಮಿ ನಮಸ್ಕಾರ, ಶಿರಸ ವಹಿಸಿ ನಮಸ್ಕಾರ ಮಾಡ್ತೇನೆ. ನನ್ನ ಇಡೀ ಕುಟುಂಬ ಮಾಡುತ್ತೆ, ನನ್ನ ಹೆಂಡತಿ ಹೇಳ್ಕೊಡ್ತೀನಿ, ಮಗುವನ್ನ ಇವತ್ತು ನನ್ನ ಮಾಡು. ಹೌ ಮೆನಿ ಬುಲೆಟ್ಸ್ ಹ್ಯಾಸ್ ಟು, ಹಿ ಕೆನಾಟ್ ಸ್ಟ್ಯಾಂಡ್ ಅಪ್, ಹಿ ಕೆನಾಟ್ ವಾಕ್. ಸಿ ಲೈಫ್ ಇಸ್ ಸೋ ಕ್ರೂಯಲ್ ಅಗೇನ್ಸ್ಟ್ ರಂಗಸ್ವಾಮಿ. ಐ ಲವ್ ಯು ರಂಗಸ್ವಾಮಿ, ಐ ಸಲ್ಯೂಟ್ ಯು, ಯು ಆರ್ ಎ ಗ್ರೇಟ್ ಸೋಲ್ಜರ್. I've seen my friends, soldiers, dying like dogs on beaches. ಹೆಂಗೆ ಸಾಯ್ತಾರೆ ಗೊತ್ತೇನ್ರಿ, ಸಾವು ಸುಮ್ಮನೆ. ನಿಮಗೆ ಎಲ್ಲೋ ಸಿನಿಮಾದಲ್ಲಿ ನೋಡ್ತಾ ಇಲ್ಲ, ನಾನು ಕಣ್ಣೆದುರು ನೋಡಿದ್ದೀನಿ. ಉಡಿ ಸೆಕ್ಟರ್ ಹೆಂಗಿದೆ ಸರ್? ಐ ವಾಸ್ ಇನ್ ಉಡಿ. ಆ ಲಾಲ್ ಪುಲ್ ಇದೆಯಲ್ಲ, ಅರ್ಧ ಸೇತುವೆ ಭಾರತ, ಇನ್ನರ್ಧ ಸೇತುವೆ ಪಾಕಿಸ್ತಾನ. ನೀವು ಆ ಕಡೆ ಒಂದು ಸ್ಟೆಪ್ ಇಟ್ಟರೆ ಇವರು ಕೇಳ, ಅವ್ರು ಈ ಕಡೆ ಒಂದು ಸ್ಟೆಪ್ ಬಂದರೆ ವಿಲ್ ಕಲ್. ರಾತ್ರಿ ಇಬ್ಬರೂ ಸೇರಿ ಹೆಂಡ ಕುಡಿತೀವಿ, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ ಅಲ್ವಾ ರಂಗಸ್ವಾಮಿಗಳೇ? ಐ ಹ್ಯಾವ್ ಶೇರ್ ಡ್ರಿಂಕ್ ವಿತ್ ಪಾಕಿಸ್ತಾನೀಸ್. ನಾನು 4 ಸಲ ಪಾಕಿಸ್ತಾನಕ್ಕೆ ಹೋಗಿದ್ದೆ. ಎಸ್ ಎಂ ಕೃಷ್ಣ ಕರ್ನಾಟಕದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದ, 3 ಸಲ ಹೇಳಿ ಕಳಿಸ್ರು, ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ. ಏ ಅವ್ನು ಹೇಳಿ ಕಳಿಸ್ದವ್ರಿಗೆ ಹೇಳಿದೆ, ಅಮ್ಜದ್ ಅಂತ ನ್ಯಾಸ್ಟಿ ಪಬ್ಲಿಸ್ ಏನು ಜರ್ನಲಿಸ್ಟ್, ಏ ನೋಡು ನಿಮ್ಮ ಚೀಫ್ ಮಿನಿಸ್ಟರ್ಗಳು ಈ ಕಡೆ ಬಂದಾಗ ಬನಶಂಕರ ಕಡೆ ಬಂದರೆ ನಾನು ಮೊದಲೇ ಅನ್ನ ಸರ್ ಊಟ ಮಾಡ್ಕೊಂಡು ಹೋಗಕ್ಕೆ ಹೇಳು. ಐ ಡೋಂಟ್ ಮೀಟ್ ಎನಿಬಡಿ ಇನ್ ಪವರ್, ನನ್ನ ಸಿದ್ಧಾಂತ ಅದು. ದೇವೇಗೌಡರನ್ನು ಪ್ರಧಾನಿ ಆಗೋವರೆಗೂ ಐ ಡ್ ನಾಟ್ ಮೀಟ್. ಪ್ರಧಾನಿ ಆದಮೇಲೆ ಆದ ಸ್ವಲ್ಪ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಒಂದು ವಂಡರ್ಫುಲ್ ಹೆಡ್ಡಿಂಗ್ ಕೊಟ್ಟರೆ ನೀವು ಮೆಚ್ಚಬೇಕು, ಇಟ್ಟೆಲ್ಲೋ ಗೌಡ ಪೆಟ್ರೋಲ್ಗೆ ಬೆಂಕಿ ಅಂತ. ಅಯ್ಯೋ ಏನು ಮಾರಾಟ ಆಯಿತು ಸರ್, ಅಲ್ಲಿಂದ ಹಾಯ್ ಬೆಂಗಳೂರಿನ ಉಚ್ಛಾಯ ಶುರುವಾಗಿತ್ತು. ಸಖತ್ತಾಗಿ ಬರೀತಾನೆ ಸರ್ ಅವನ ಅಮ್ಮನ ಕ್ಯಾಯ ಏನಾಗ ನನಗೆ ಹೇಳ್ತಾನು. ಅವನು ಅವಾಗೆಲ್ಲ TV ಇರಲಿಲ್ಲ, ಅವನು ನಾನು ನೋಡಿಲ್ಲ. ಹೌದಾ, ಚೆನ್ನಾಗಿ ಬರೀತಾನೆ, ನಿನ್ನ ಓದ್ತೀಯ ಅಂತ. ಅಯ್ಯೋ ಸುಳೆ ಬಂದು ಪೇಪರ್ ಸರ್ ಇಟ್ಕೊಂಡಿದ್ದೀನಿ ವಾರಕ್ಕೊಂದು. ಸರ್ ಓದ್ತೀನಿ ಸರ್, ನನ್ನ ಹೆಂಡತಿ ಓದಿ ಹೇಳ್ತೀನಿ, ಕಳ್ಸುಳೆ ಭಾಳ ಚೆನ್ನಾಗಿ ಬರೀತೇನೆ ಸರ್. ದಟ್ಸ್ ದಿ ಬೆಸ್ಟ್ ರಿವಾರ್ಡ್ ಅಂಡ್ ಅವಾರ್ಡ್ ದಟ್ ಐ ಗಾಟ್. ಅವನು ನನ್ನ ನಿಜವಾದ ದೇವರು. 4 ರೂಪಾಯಿಂದ ಶುರು ಮಾಡಿ ಸರ್, ಇವತ್ತಿನವರೆಗೂ ನಾನು ತಿನ್ನೋದು 3 ಮುದ್ದೆ ರೀ ಪರ್ ಡೇ. ಶುಗರ್ ಇರೋರು ನಾವು ಇನ್ನೇನು ತಿನ್ನಕ್ಕಾಗಲ್ಲ. ಉಮೇಶ್ ಇಸ್ ಫಾರ್ಚುನೇಟ್, ಒಳ್ಳೆ ಹೆಂಡತಿ ಅದ್ಭುತವಾಗಿ ಅಡುಗೆ ಮಾಡ್ತಾಳೆ, ತಿಂತಾನೆ ದಪ್ಪ ಆಗಲ್ಲ. ಯಾಕೆಂದರೆ ಯೋಗ ಮಾಡ್ತಾನೆ, ನಾವು ಬರೀ ರೋಗ ಮಾಡ್ತೀವಿ. ಅವನಿಗೆ ಕಷ್ಟಪಟ್ಟು ಒಂದು ದಿವಸ ಕೂಡಿಸ್ಕೊಂಡೆ, ಉಮೇಶ ಕೂತ್ಕೊ ಅಣ್ಣ ಕೂತ್ಕೊ, ನಾನು ಕುಳಿತಿದ್ದೆ ಪಾಪ ಸುಮ್ಮನೆ ಕೂತ. ಅಮ್ಮ ತುಂಬ ಇನ್ನೋಸೆಂಟ್ ಫೆಲೋ, ಇವತ್ತಿಗೆ ಅನ್ನಿಸ್ ಇಸ್ ವೆರಿ ಆನೆಸ್ಟ್ ಆ್ಯಂಡ್ ಈ ನೆವರ್ ಲವ್ಡ್ ಅನದರ್ ವುಮನ್. ವಿದ್ಯಾ ಹೆಂಗೆ ಇಟ್ಕೊಂಡಿದ್ದ ಅಡ್ಕೊಂಡು ಒಂದು ಪೆಗ್ ಹಾಕಿ ಉಮೇಶ ಕುಡಿಯ, ಏ ಬೇಡಣ ಏ ಕುಡಿಯ ಏನಾಗಲ್ಲ. ನನ್ನ ಬಲವಂತಕ್ಕೆ ಒಂದು ಸಿಕ್ಕುಡ್ದ ಅಷ್ಟರಲ್ಲಂತ ಬಂದು, ಉಮೇಶ ನೀನು ಒಂದು ಲಂತಕ್ಕೆ ತಪ್ಪಾಯ್ತು ಕುಡ್ದ. ಪಕ್ಕದ ಮನೆ ಎದ್ರ ಮನೆನೆ ಹೋದ, ಶಬ್ದ ಕೇಳಿಸ್ತು, ವಾಂತಿ ವರ್ರ. ಕುಡ್ದ ಕೆಲವ್ರಿಗೆ ಯೋಗ್ಯತೆ ಇರೋದು ಸರ್ ವಾಂತಿ, ಅದು ಏನು ಒಂದು ಕೂಗು ಕೇಳಿಸ್ತು ನನಗೆ, ಲಂತಕ್ಕೆ ಶಾಪ ಅಂತ ಇದ್ದಾನೆ. ಅವಳ ಶಾಪಕ್ಕೆ ಅಷ್ಟು ತಾಕತ್ತಿದ್ರು ನಾನು ಏನಾಗಿರ್ಬೇಕಂತ. 40 ವರ್ಷ ಸುಮಾರು ಕುಡಿದ್ರು ನಾನು ಅವಳಿಗೆ. ಅವಳು ಅದ್ಭುತವಾಗಿ ಡಿಸ್ಕ್ರೈಬ್ ಮಾಡ್ತಾಳೆ, ಕೊಟ್ಟ ಮಾತಿಗೆ ತಪ್ಪಲಾರೆ, ಕೆಟ್ಟ ಯೋಚನೆ ಮಾಡಲಾರೆ,
ನಿಷ್ಠೆಯಿಂದಲೇ ಪೋಪೆನರಲ್ಲಿ ಕಟಕಡೆಗೆ ಇದು ಖಂಡಿತ. ಹಿಂದಿಲೊಂದು ಅದ್ಭುತವಾದ ಸಾಂಗ್ ಇದೆ, ಒಬ್ಬ ನಾಗಚಂದ್ರ ಅನ್ನೋಸ್ ಇದು. ಕುರ್ತೆ ನೆಲ್ಲೆಲಿ ಮೆರಿ ಜಾನ್, ಕುರ್ತಾ ಅಂದ್ರೆ ಜುಬ್ಬ. ಅವಳು ಕುರ್ತೆ ನೆಲ್ಲೆಲಿ ಮೆರಿ ಜಾನ್ ಅಂತ ಹಾಡ್ತಾಳೆ. ವಂಡರ್ಫುಲ್ ಮ್ಯಾರಿಡ್ ಲೈಫ್ ರೀ.